ನಾವು ನಂಬಿದ ಜನರೇ ನಮ್ಮ ಕಣ್ಣಿಗೆ ಕಾಣದಂತೆ ಮೋಸ ಮಾಡುತ್ತಾರೆ. ನಮ್ಮ ಕಣ್ಣಿಗೆ ಕಾಣದಿರಬಹುದು, ಆದರೆ ದೇವರ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಮಿಕ್ಕಿದ್ದನ್ನು ದೇವರಿಗೆ ಬಿಡು. ಆದಾಯ ಎನ್ನುವುದು ಪಾದರಕ್ಷೆ ಇದ್ದಂತೆ ಚಿಕ್ಕದಾದರೆ ಕಚ್ಚುತ್ತದೆ, ದೊಡ್ಡದಾದರೆ ಹೆಜ್ಜೆ ತಪ್ಪುತ್ತದೆ. ಕಲ್ಲಿನಿಂದ ಹೊಡೆದ ಗಾಯ ಸ್ವಲ್ಪ ದಿನದಲ್ಲಿ ಹೋಗಬಹುದು, ಆದರೆ ಮಾತಿನಿಂದ ಹೊಡೆದ ಗಾಯ ಸತ್ತರೂ ಹೋಗುವುದಿಲ್ಲ. ಮನುಷ್ಯನಿಗಾಗಲಿ ಮೇಣದ ಬತ್ತಿಗಾಗಲಿ ಬೆಳಕು ಕಾಣಬೇಕೆಂದರೆ ನೆತ್ತಿಯ ಮೇಲಿನ ಕೊಬ್ಬು ಕರಗಬೇಕು. ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಯಾರಿಂದಲೂ ಏನನ್ನೂ ಬಯಸಬಾರದು, ಏಕೆಂದರೆ ಬಯಕೆಗಳು ಅತಿ ಹೆಚ್ಚು ನೋವು ಕೊಡುತ್ತವೆ. ನಾನು ಬೇಕು ಅನ್ನೋರು ನನ್ನಿಂದ ತಪ್ಪು ನಡೆದರೆ ಬುದ್ಧಿ ಹೇಳುತ್ತಾರೆ, ನಾನು ಬೇಡ ಅನ್ನೋರು ಅದನ್ನೇ ಕಾರಣವಾಗಿಟ್ಟುಕೊಂಡು ದೂರ ಹೋಗುತ್ತಾರೆ. ವಾದಿಸಿದಷ್ಟು ಸೋಲುತ್ತೇವೆ, ನೀನೇ ಸರಿ ಅನ್ನುವುದಷ್ಟೇ ನೆಮ್ಮದಿಯಾಗಿರುವ ದಾರಿ. ನಗುವಿಗಿರುವ ಬೆಲೆ ನೋವಿಗಿಲ್ಲ, ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ, ಹಾಗೆಯೇ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ. ಇದೇ ಪ್ರಪಂಚ. ಮನುಷ್ಯ ಮುಖ್ಯವಾದರೆ ಮಾತನ್ನು ಮರೆತು ಬಿಡಿ, ಮಾತು ಮುಖ್ಯವಾದರೆ ಮನುಷ್ಯನನ್ನು ಮರೆತು ಬಿಡಿ. ಖುಷಿಯಿಲ್ಲದ ಜೀವನ ಸಾವಿಗೆ ಸಮಾನ. ಎಲ್ಲ ಇದ್ದು ಏನೂ ಇಲ್ಲ ಎನಿಸಿದಾಗ ಎಲ್ಲರೂ ಬೇಕು ಎನಿಸುತ್ತದೆ. ಎಲ್ಲರೂ ಇದ್ದು ನೆಮ್ಮದಿಯೊಂದು ಇಲ್ಲ ಎಂದರೆ ಯಾರೂ ಬೇಡ ಎನಿಸುತ್ತದೆ. ಯಾವಾಗ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಆಗುವುದಿಲ್ಲವೋ ಆಗ ನಿಮ್ಮ ಮನಸ್ಸೇ ನಿಮಗೆ ವೈರಿಯಾಗುತ್ತದೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಆದಷ್ಟು ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಅದಕ್ಕಾಗಿ ನೆನಪಿಡಬೇಕಾದ ಬಹಳ ಮುಖ್ಯ ಅಂಶವೆಂದರೆ ಯಾವ ಕ್ಷಣಿಕದ ಸುಖಕ್ಕಾಗಿ ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುವ ಪ್ರಯತ್ನ ನಮ್ಮಿಂದ ಆಗಬಾರದು. ನೋವು ಅನ್ನೋದು ಯಾವಾಗಲೂ ಕಣ್ಣೀರಿನಲ್ಲೇ ಅಡಗಿರುವುದಿಲ್ಲ, ಅದು ಕೆಲವೊಮ್ಮೆ ನಗುವಿನ ಹಿಂದೆ ಮರೆಯಾಗಿರುತ್ತದೆ. ತಾಳ್ಮೆಯಿಂದ ಇರು, ಸರಿಯಾದ ಸಮಯಕ್ಕೆ ಪ್ರತಿಯೊಂದನ್ನು ಪಡೆದುಕೊಳ್ಳುತ್ತೀಯ. ಬದುಕು ನಮ್ಮನ್ನು ಎಷ್ಟು ನೋಯಿಸಿದರೂ ನಾವು ಮುಂದೆ ಸಾಗಲೇಬೇಕು, ನಮಗಾಗಿ ಅಲ್ಲದಿದ್ದರೂ ನಮ್ಮವರಿಗಾಗಿ. ಜೀವನ ಎಂಬ ತರಗತಿಯಲ್ಲಿ ಗಂಟೆಗೊಂದು ಪಾಠ, ನಿಮಿಷಕ್ಕೊಂದು ಅನುಭವ. ಜೀವಕ್ಕಿಂತ ಜೀವನ ಮುಖ್ಯ, ಪ್ರೀತಿಗಿಂತ ಪ್ರೀತಿಸೋರು ಮುಖ್ಯ. ಅದಕ್ಕೆ ಪ್ರೀತಿಗೆ ಜೀವ ಕೊಡಿ, ಪ್ರೀತಿಸೋರಿಗೆ ಜೀವನ ಕೊಡಿ. ಜೀವನದಲ್ಲಿ ಈ ಮೂರು ವಿಚಾರಗಳನ್ನು ಸದಾ ನೆನಪಿಡಿ. ಒಂದು, ಸಂತೋಷದಲ್ಲಿ ಮಾತು ಕೊಡಬೇಡಿ. ಎರಡು, ಕೋಪದಲ್ಲಿ ಉತ್ತರ ಕೊಡಬೇಡಿ. ಮೂರು, ದುಃಖದಲ್ಲಿ ನಿರ್ಧಾರ ಕೈಗೊಳ್ಳಬೇಡಿ. ಪ್ರತಿ ಕೆಟ್ಟ ಘಳಿಗೆಯಲ್ಲಿ ಏನಾದರೂ ಒಳ್ಳೆಯದು ಇದ್ದೇ ಇರುತ್ತದೆ. ನಿಂತು ಹೋದ ಗಡಿಯಾರವೂ ಕೂಡ ದಿನದಲ್ಲಿ ಎರಡು ಬಾರಿ ಸರಿಯಾದ ಸಮಯ ತೋರಿಸುತ್ತದೆ. ಆದ್ದರಿಂದ ಯಾವಾಗಲೂ ಎಲ್ಲದರಲ್ಲೂ ಒಳ್ಳೆಯದನ್ನೇ ಹುಡುಕಬೇಕು.